हेलो स्टूडेंट्स, वेलकम टू आरएच केमिस्ट्री। सो ऑप्शन एंट्री आदमे मॉक अलॉटमेंट रिलीज़ अदाद मेले फर्स्ट राउंड रिजल्ट ताने रिलीज़ यूजीसी 2020 मोदल सूत्र सीटू संचिक फलितांश अंत है। फर्स्ट राउंड फाइनल रिजल्ट इज रिलीज़ इन केई वेबसाइट, प्लीज गो टू दिस पर्टिकुलर लिंक। व्हेन यू क्लिक ऑन दिस लिंक यू विल गेट सीईटी नंबर, वो सीईटी नंबर फिल कहार अदा फिल सबमिट अंत को यू आर गोयिंग टू सी युवर फाइनल फर्स्ट राउंड रिजल्ट। ಅದಾದ ಮೇಲೆ ಸೆಕೆಂಡ್ ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ, ಸೊ ಇದರಲ್ಲಿ ಯು ಜಿ ಸಿ 2020 ಮೊದಲ ಸುತ್ತಿನ ಚಾಯ್ಸ್ ವಿವರಗಳು ಅಂದರೆ ಹೌ ವಾಟ್ ಆಲ್ ದ ಚಾಯ್ಸಸ್ ಆರ್ ಪ್ರೆಸೆಂಟ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಂತ ಅನ್ನೋದಿದೆ, ಅದರ ಪಿ ಡಿ ಎಫ್ ಅನ್ನು ಕೂಡ ತೋರಿಸ್ತೀನಿ ಮತ್ತು ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ಏನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಅದನ್ನು ಕನ್ಫರ್ಮ್ ಆಗಿ ನೋಡಿಕೊಂಡು ಮುಂದಿನ ಒಂದು ಯೋಚನೆಯನ್ನು ಮಾಡಿ. ಮುಂದಿನದು ಯು ಜಿ ಸಿ 2020 ಸೀಟು ಹಂಚಿಕೆ ನಂತರದ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ, ಅಂದರೆ ಫರ್ದರ್ ಶೆಡ್ಯೂಲ್ ಅನ್ನು ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಇದುವರೆಗೆ ನಾನು ನೋಡಿದ ಪ್ರಕಾರ ಸೊ ಫಸ್ಟ್ ರೌಂಡ್ ಕಟ್ ಆಫ್ ಅನ್ನು ಎಲ್ಲೂ ಕೂಡ ರಿಲೀಸ್ ಮಾಡಿಲ್ಲ, ಅದಕ್ಕಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡೋಣಂತೆ. ಕಟ್ ಆಫ್ ರಿಲೀಸ್ ಮಾಡಬಹುದು, ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ನೋಡಿದ ಮೇಲೆ ನಾವು ಚಾಯ್ಸ್ ಬಗ್ಗೆ ಡಿಸೈಡ್ ಮಾಡೋಣಂತೆ. ಚಾಯ್ಸ್ ಮಾಡೋದಕ್ಕೆ ಟೈಮ್ ಇದೆ, ಸೊ ಅದಕ್ಕೆ ಈಗಲೇ ಹರಿಬರಿ ಮಾಡಿಕೊಂಡು ಯಾವುದೋ ಒಂದು ರಾಂಗ್ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೀಟನ್ನು ಕ್ಯಾನ್ಸಲ್ ಆಗುವಂತಹ ಒಂದು ಪರಿಸ್ಥಿತಿಯನ್ನು ನೀವು ತಂದುಕೊಳ್ಳೋದಕ್ಕೆ ಹೋಗಬೇಡಿ. ಚಾಯ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೀನಿ, ಕರೆಕ್ಟಾಗಿ ನೋಡಿಕೊಂಡು ಮುಂದಿನ ಒಂದು ಡಿಸಿಷನ್ನ ತಗೊಳ್ಳಿ. ಸೊ ಈಗ ನಿಮಗೆ ಸೆಕೆಂಡ್ ಒಂದನ್ನು ತೋರಿಸ್ತೀನಿ, ಚಾಯ್ಸ್ ವಿವರಗಳನ್ನ ತೋರಿಸ್ತೀನಿ. ಸೊ ಅದ್ರ ಬಗ್ಗೆ ನೋಡೋಣಂತೆ. ಸೊ ಇನ್ ದಿಸ್ ಕೇಸ್, ಸೊ ಫಸ್ಟ್ ಚಾಯ್ಸ್ ವಿವರಗಳ ಬಗ್ಗೆ ಹೇಳಿಬಿಡ್ತೀನಿ. ಸೊ ಇಲ್ಲಿ ನೋಡಿ, ನಿಮಗೆ ನಾಲ್ಕು ಚಾಯ್ಸ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕನ್ನಡದಲ್ಲಿ. ಸೊ ಚಾಯ್ಸ್ ಒನ್ ಅಂದ್ರೆ ಏನು, ಚಾಯ್ಸ್ ಟು ಅಂದ್ರೆ ಏನು, ಚಾಯ್ಸ್ ತ್ರೀ ಅಂದ್ರೆ ಏನು, ಚಾಯ್ಸ್ ಫೋರ್ ಅಂದ್ರೆ ಏನು ಅಂತೇಳಿ ಡೀಟೇಲ್ ಆಗಿದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಏನಾದರೂ ಪ್ರೆಸೆಂಟ್ ಇದ್ರೆ, ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೀವೇನು ಆ್ಯಡ್ ಮಾಡಿಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತೀನಿ, ಅಂದ್ರೆ ಇದರ ಒಂದು ಪಿ ಡಿ ಎಫ್ ಅನ್ನು ಅಲ್ಲಿ ಸೆಂಡ್ ಮಾಡಿರ್ತೀನಿ, ರೈಟ್. ಸೊ ಚಾಯ್ಸ್ ಎಲ್ಲ ಆದಮೇಲೆ ಒಂದು ಫರ್ದರ್ ಶೆಡ್ಯೂಲ್ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ದಿಸ್ ಈಸ್ ದಿ ಫಾರ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಸೈಸಿಂಗ್ ಚಾಯ್ಸಸ್, ಸಿ ಎಕ್ಸಸೈಸಿಂಗ್ ಚಾಯ್ಸಸ್ ಅಂತಂದ್ರೆ ಚಾಯ್ಸ್ ಅನ್ನು ಎಕ್ಸಸೈಸ್ ಮಾಡೋದಕ್ಕೆ ಇನ್ನೂ ಕೂಡ ಲಿಂಕ್ ಅನ್ನು ಬಿಟ್ಟಿಲ್ಲ. ನಿಮಗೆ ಯೋಚನೆ ಮಾಡೋದಕ್ಕೆ ಈಗ ಟೈಮ್ ಅನ್ನು ಕೊಟ್ಟಿದ್ದಾರೆ. ಲಿಂಕ್ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 5ನೇ ತಾರೀಕು ರಾತ್ರಿ 8 ಗಂಟೆ ತನಕ ಟೈಮ್ ಕೊಡ್ತಾರೆ. ಸೊ 3ನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 5ನೇ ತಾರೀಕು 8 ಗಂಟೆ ತನಕ ಟೈಮ್ ಇದೆ ನಿಮಗೆ ಎಕ್ಸಸೈಸಿಂಗ್ ದ ಚಾಯ್ಸಸ್, ಅಂದ್ರೆ ಚಾಯ್ಸ್ 1, 2, 3, 4 ಯಾವ್ದು ಬೇಕು ಅಂತೇಳಿ ನೀವು ತಗೊಳ್ಳೋದಕ್ಕೆ. ಮುಂದೆ 11 o'clock 4/12/2020 ಅಂದರೆ 4/12 4ನೇ ತಾರೀಕಿನಿಂದ 6ನೇ ತಾರೀಕು 5 ಗಂಟೆ ತನಕ ಟೈಮ್ ಇದೆ. ಯಾವುದಕ್ಕೆ? ಪೇಮೆಂಟ್ ಆಫ್ ದ ಫೀಸ್ ಇರಲಿ, ಡೌನ್ಲೋಡಿಂಗ್ ದ ಕ್ಯಾಂಡಿಡೇಟ್ಸ್ ಅಡ್ಮಿಷನ್ ಆರ್ಡರ್ ಇರಲಿ, ರಿಪೋರ್ಟಿಂಗ್ ದ ಕಾಲೇಜ್ ಬೈ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ. ಹೌದಾ? ಸೊ ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಕಾಲೇಜಸ್ನ ನೀವು ಅಲಾಟ್ ಆಗಿರುವಂಥ ಕಾಲೇಜಸ್ಗೆ ಭೇಟಿ ಕೊಡೋದಕ್ಕೆ 11ನೇ ತಾರೀಕು 11 ಗಂಟೆ 4ನೇ ತಾರೀಕಿನಿಂದ 5 ಗಂಟೆ 6ನೇ ತಾರೀಕು ಟೈಮ್ ಇದೆ. ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ಇಟ್ ದ ಅಲಾಟೆಡ್ ಕಾಲೇಜ್ ಬೈ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಲಾಂಗ್ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಸ್ ಪರ್ ದ ಎಲಿಜಿಬಿಲಿಟಿ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್. 4 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ, ದಟ್ ಈಸ್ 7/12/2020. ಅಂದರೆ ವೆರಿ ಕ್ಲಿಯರ್, ಇಲ್ಲಿ ನೀವು ಕೆಇಎಗೆ ಯಾವುದೇ ಕಾರಣಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ಸಿಇಟಿ ಅವರು ರಿಮೆಂಬರ್, ನೀವು ಡೈರೆಕ್ಟ್ ನಿಮ್ಮ ಕಾಲೇಜಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ನಿಮ್ಮ ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡ್ತೀರಿ. ಸೊ ಕೆಇಎಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಪೇಮೆಂಟ್ ಅನ್ನು ಫೀ ಪೇಮೆಂಟ್ ಅನ್ನು ಮಾಡೋದಕ್ಕಾಗಲಿ, ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ, ಸೊ 4ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ ಟೈಮ್ ಇದೆ. ಅಪ್ ಟು 7 o'clock 4 PM ತನಕ ನಿಮಗೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಎಟ್ ದ ಅಲಾಟೆಡ್ ಕಾಲೇಜ್. ಅದಾದ ಮೇಲೆ ಈಗ ನೀಟ್ದವರಿಗೆ ಬಿಟ್ಟಿರೋ ಹಾಗೆ ಅಡ್ಮಿಷನ್ ಕನ್ಫರ್ಮೇಷನ್ ಲಿಂಕ್ ಅನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಲಾಗಿನ್ ಆಗಿ ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ತಗೊಂಡಿದ್ದೀರಿ ಅನ್ನೋದನ್ನು ಎಸ್ ಆರ್ ನೋ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ. ಅದು ಓನ್ಲಿ ಫಾರ್ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್. ಇದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇನ್ನೂ ಡೀಟೇಲ್ ಆಗಿ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನೋಡಿರೋದಕ್ಕೆ ಧನ್ಯವಾದಗಳು. ಸೊ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.